ಇದು 30 ಗಂಟೆ ಆಗೋ ಕಾರಣ ಟಾನಿಕ್ ಬಹುಮೂತ್ರ ಬಹುಮೂತ್ರ ಟಾನಿಕ್ ಹೊನ್ನವರಿ ತಪ್ಪಲ ತಾರ ಇದಕ್ಕ ಆಮೇಲೆ ರೀ ಇದು ಹುಲಿ ತಪ್ಪಲ ಎರಡನೇ ಹುಲಿ ತಪ್ಪಲ ರೀ ಹುಲಿ ಹುಲಿ ಕಡ್ಡಿ ಅತ್ತಾರ ಹುಲಿ ತಪ್ಪಲ ಹಾ ರೀ ಆಮೇಲೆ ಈ ಕರ್ಲಕ್ಕಿ ಆಮೇಲೆ ಈ ಕರ್ಲಕ್ಕಿ ಇರುತ್ತೆ ಈ ಕರ್ಲಕ್ಕಿ ತಪ್ಪ ರೀ ಆಮೇಲೆ ಬೇವಿನ ಸೊಪ್ಪು ರೀ ಇದು ಬೇವಿನ ಸೊಪ್ಪು ರೀ ಇದು ಹುಲಿಗ್ರಿ ರೀ ಕರ್ಜಿ ಕರ್ಜಿ ಅಂತ ಹೇಳ್ತಾರಲ್ಲ ಅಲ್ಲಿ ಕರ್ಜಿ ತೇಲ ಅಂತ ಹೇಳ್ತಾರಲ್ಲ ಆ ಹುಲಗ್ರಿ ತಪ್ಪಲ ಇದ ಇದು ಚಂದ್ರಂಗಿ ಅದಾರ ಇದಕ್ಕ ಚಂದ್ರಂಗಿ ಇದು ಪುಡಾರಿ ಸೊಪ್ಪು ರೀ ಸರ ಇದೆಲ್ಲ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಇದು ಗೋಮೂತ್ರ ಐತಿ ರೀ ಆಗಲು ಗೋಮೂತ್ರ ಇದೆ ಎಲ್ಲ ಮುಂಜಾನೆ ರೀ 7 ಗಂಟೆ ಇಲ್ರಿ ಅಂದ್ರೆ ತಾಜಾ ಇದ್ರಿ ಚಲೋ ರೀ ಮತ್ತ ಎರಡು 3 ದಿವಸದ ನಡೀತ್ರಿ ಅದಕ್ಕಿಂತ ಹೆಚ್ಚಾದ್ರೆ ನಡೆಯಂಗ್ರಿ ಅಂದ್ರೆ ಆ ಥರ ದಿನ ಉಪಯೋಗ ಆದ್ರಿಂದ ಚಲೋ ಬೇಕ್ರಿ 20 ಲೀಟರ್ ಕ್ಯಾನ್ ಐತ್ರಿ ಇದು 20 ಲೀಟರ್ ಕ್ಯಾನ್ ಇರಿ 20 ಲೀಟರ್ ನೀರೇ ಬೇಕ್ರಿ ಇದಕ್ಕೆ ಈ ಸೊಪ್ಪು ರೀ ಕಟ್ ಮಾಡಿ ಈ ತರ ಇದ್ರ ಹಾಕುದ್ರಿ ಹಾ ನಡೀತಿ ಇಲ್ಲಿ ಇಲ್ಲಿ ನಡೀತಿತ್ರಿ ಅದೆಲ್ಲ ಆದ್ರೆ ಅದ್ರ ಉಳ್ಯಾಂಗಿಲ್ಲ ಇದ ಎಲ್ಲ ಇದು ಹೋಗ್ತೈತ್ರಿ ಇದು ಅಟ ರಸ ಅಟ ಬಿಡದ್ರಿ ಇದ ಹಾ ರೀ 10 ಕಿಲೋ ರೀ ಬೇಕ್ರಿ 10 ಕಿಲೋ ಬೇಕ್ರಿ ಒಟ್ಟು ಎಲ್ಲ 10 ಕಿಲೋ ರೀ ಆಗ್ಬೇಕ್ರಿ ಹೌದ್ರಿ ಈ ತರ ಹಾಕೋದ್ರಿ ಎಲ್ಲ ಒಳಕ ಐತ್ರಿ ನೀರ್ ಹಾಕೋದ್ರಿ ನೀರ್ ಅಂದ್ರ 20 ಲೀಟರ್ ನೀರ್ ಹಾಕೋದ್ರಿ ಈಗ 10 ಲೀಟರ್ ಒಂದ್ ಬಕೆಟ್ ರೀ ಈಗ 10 ಲೀಟರ್ ರೀ ಹಾ ಇಷ್ಟು ನೀರ್ ಇರಬೇಕ್ರಿ ಅವ ಸೊಪ್ಪಿಗೆ ಸೊಪ್ಪ ಕೊಳಿಬೇಕ್ರಿ ಅವ ಇಟ್ಟು ಇಟ್ಟು ಬಾರ ಕೆಳ ಕುಣಿಸೋದ್ರಿ ಇದನ್ನ ಎಲ್ಲ ಕುಣಿಸಿ ಬೇಕ್ರಿ ನೀವು ಬಾಯಿ ಮುಚ್ಚಲಿಕ್ಕೆ ಹಾಕಿರಿ 15 ನಿಮಿಷ ಮಟ ತೆಗಿಯಂಗಿಲ್ರಿ ಗ್ಯಾಸ್ ತಯಾರ ಏನಾಗುದಿಲ್ಲ ಹಾ ಈ 15 ದಿವಸ ಆಗ್ಬೇಕ್ರಿ ಸರ ಹಿಂಗ ರಸ ಹೊಂದೈತ್ರಿ ಅದ ಈ ಮೊದಲ ಸರ 10 ಲೀಟರ್ ನೀರ್ ಹಾಕೋದ್ರಿ ಇದ್ರಾಗ ಹತ್ ಲೀಟರ್ ನೀರ್ ಹಾಕಿದ ಬಿಳಕ್ರಿ ತಪ್ಪ ರಸ ಇರಿ ಇದು ಮೊದಲು ಇದಕ್ ಹಾಕೋದ್ರಿ ಆದ ಬಿಳಕ್ರಿ ಗೋಮೂತ್ರ ರೀ ಇವತ್ತು ಹಾಕ್ಬೇಕ್ರಿ ಸರ್ ಇದು 1/2 ಲೀಟರ್ ಐತ್ರಿ ಆಗ್ಬೇಕ್ರಿ ಇನ್ನೊಂದು 1/2 ಲೀಟರ್ ತಗೋದ 1/2 ಲೀಟರ್ ಹಾಕಿಬಿಡೋದು ರೀ 1 ಲೀಟರ್ ಆತ್ರಿ ಇದ ಎಷ್ಟ್ರಿ 10 ಲೀಟರ್ ನೀರ್ ಹಾಕ್ಬೇಕ್ರಿ ಏನಿಲ್ಲ ರೀ ಹಾಕಿಲ್ರಿ ನಾವು ಸರ್ ಏನಿಲ್ಲ ರೀ
ಏನ್ ಪ್ರಕಾರ ಮಾಡಿದ್ರಿ? ಹಾ ಆಯ್ತು, ಹಾ ಸಿಂಪರಣೆ ದ್ರಾವಣ. ನಾವು ಕಬ್ಬಿ ಮಾಡ್ತೀವ್ರಿ, ಕಲ್ಲಗಡಿ ಮತ್ತೆ ಗೋಂಜಾಳ ಗೊಂಜಾಳ ಮಾಡ್ತೀವ್ರಿ. ಈಗ ಸದಕ ಗೋಧಿ ಎಲ್ಲಕ್ಕೂ ನಾವು ಸವಿದ್ರಿ ಮಾಡತ್ತೀವ್ರಿ. ಮೆಣಸಿನ ಗಿಡಗಳ್ರಿ, ಕಾಯಿಪಲ್ಲೆ ದಿನಸ ಎಲ್ಲಕ್ಕೂ ಯೂಸ್ ಮಾಡಿ ಎಲ್ಲಕ್ಕೂ ಪರ್ಫೆಕ್ಟ್ ಆಗಿದ್ರಿ. ಇದು ಕೀಟನಾಶಕ ಅಥವಾ ಇದು ಏನಾದ್ರೂ ಪೋಷಕಾಂಶಗಳನ್ನ ಆಹಾರ ಏನಾದ್ರು ಕೊಡ್ತೈತಿ? ಇದು ಆಹಾರ ಕೊಡ್ತೈತ್ರಿ. ಮತ್ತ ಬಿಳಿ ಕನ ಏನ್ ಬೀಳ್ತಾವ್ರಲ್ಲ ಔಷಧ ರೋಗ, ಔಷಧ ಇದ ರೋಗ ರೀ, ರೋಗ ಕಂಟ್ರೋಲ್ ಮಾಡ್ತೈತ್ರಿ. ಇದ ಮತ್ತ ಹೊಂಟ ರೋಗ ಸುಳಿ ಸಾಯಿದ ಮತ್ತ ಮೆಣಸಿನ ಗಿಡ ಚಂಡ ಆಯ್ತಾವ್ರಿ, ಅವು ಏನ ಚಂಡಿ ಬೀಳಂಗಿಲ್ಲ ರೀ. ಅವಕ್ಕ ಟೊಮೆಟೊ ಹುಳಕ್ ಆಗ್ತಾವ್ರಿ. ಈ ಸೀಸನ್ ಸ್ಪ್ರೇ 15 ದಿನಕ್ಕೊಮ್ಮೆ ಕಾಯಿಪಲ್ಲೆ ಮಾಡ್ಬೇಕ್ರಿ. ಕಬ್ಬಿಗೇನು ಒಂದ್ ತಿಂಗಳಿಗೊಂದು ಮಾಡಿ ನಡೀತ್ರಿ. ಎಲ್ಲಕ್ಕೂ ಕೆಲವೊಂದಿಷ್ಟು ಕೀಟಗಳನ್ನ ಕಂಟ್ರೋಲ್ ಮಾಡ್ತೈತಿ. ಹಾ ಕಂಟ್ರೋಲ್ ಮಾಡ್ಬೇಕ್ರಿ. ಬೆಳವಣಿಗೆ ಹೆಚ್ಚು ಮಾಡ್ತೈತ್ರಿ. ಇದ ಬೆಳವಣಿಗೆ ಹೆಚ್ಚು ಮಾಡ್ಬೇಕ್ರಿ. ಯಾವಾಗೆಲ್ಲ ಇಳುವರಿ ಹೆಚ್ಚು ಬರ್ಬೇಕ್ರಿ. ಕಬ್ಬ ಆಗ್ಲಿ ರೀ, ಕಾಯಿಪಲ್ಲೆ ಆಗ್ಲಿ, ಇಳುವರಿ ಹೆಚ್ಚು ಮಾಡ್ತೈತ್ರಿ. ಈಗ್ರಿ ನಮ್ಮಲ್ಲೇ ಸ್ವಂತ ಮಾಡಿವನ್ರಿ 6 ಎಕರೆಗ್ರಿ. ಮತ್ತ ಕೆಂಬಲಾಪುರ ಗೌಡ್ರ ತೇಳದಾರಿ ನಡ್ಗುಂದಿ ಆ ಗ್ರಾಮದಾಗ 6 ಎಕರೆ ನಾ ಈ ಕಬ್ಬ ಬೆಳೆಸೇನ್ರಿ. ಎಕರೆಗೆ 75 ಟನ್ ಬೆಳದ್ರಿ ಬರ್ರಿ. ಈಗ ಸದ್ಯ 30 ಗಣಿತದ ಕಬ್ಬು ಇದ್ರಿ, ಚಲೋ ಆಗೈತ್ರಿ. ಅವರು ಮತ್ತೆ ಬಸ್ತಾಡ್ ಕೆಮ್ಮ ಇವರು ಬಸ್ತಾಡ್ಗೂ ಕಳಿಸಿ ಕೊಟ್ಟೇನ್ರಿ. ಎಷ್ಟು ವರ್ಷದಿಂದ ಈಗ 2 ವರ್ಷ ಆತರ ಸರ್? 2 ವರ್ಷ ಆತ್ರಿ. ಯಾರಿಗೆ ಬೇಕಾದ್ರೂ ಕೊಡ್ತೇನ್ರಿ. ಮತ್ತ ನಮ್ ನಾವು ವಾಪರಿಸ್ತೀವ್ರಿ. ಗೋಮೂತ್ರ ಹೇಳಿದ್ರಲ್ಲ, ಗೋಮೂತ್ರ ಯಾವ್ದಾದ್ರು ದೇಶಿ ತಳಿದೆ ಆಗ್ಬೇಕು ಅಥವಾ ಜರ್ಸಿ ತಳಿದೆ ಆಗ್ಬೋದು ಅಥವಾ ಹಂಗೇನಾರು ಐತೊ? ಹೆಚ್ಚಾನ ಐತ್ರಿ ಸರ್, ದೇಶಿ ತಳಿಬೇಕ್ರಿ. ಇವಕ್ಕೆ ಗೋಮೂತ್ರಕರೆ ಜರ್ಸಿ ಅನ್ನೋದವ್ರಲ್ಲ ಇವ್ ಅಟ್ಟ ಪರ್ಫೆಕ್ಟ್ ಆಗುದಿಲ್ರಿ. ದೇಶೀಯ ಅನ್ನೋದವ್ರಲ್ಲ ಇದ್ ಮಾತ್ರ ಚಲೋ ಬರ್ತಾವ್ರಲ್ಲ. ಸರ್ ಏನ್ ಮಾಡಿರ್ಲಿ ಅರಸ, ಇದು 1 ಎಕರೆಗ್ ಬೇಕಾರ ಎಷ್ಟ್ ಬೇಕಾಗ್ತದೆ ಸರ್? 10 ಲೀಟರ್ ಬೇಕ್ರಿ. 10 ಲೀಟರ್ ಇದು ಬೇಕ್ರಿ ರಸ. 10 ಲೀಟರ್ ಗೋಮೂತ್ರ ಬೇಕ್ರಿ. ಇದನ್ನ ಬೇರೆ ರೈತರಿಗೂ ಮಾಡ್ಕೊಡ್ಬೋದು? ಹಾ ಮಾಡ್ಕೊಡ್ತೇವ್ರಿ. ಅವ್ರು ಮಾಡ್ಕೋಬೇಕಾದ್ರೆ ಅವ್ರಿಗೆ ಅನುಕೂಲ ಐತ್ರಿ. ಸ್ವಲ್ಪ ಯಾರ ಬೇರೆ ರೈತರು ಕೇಳ್ರೆ ಇದನ್ನ ಮಾಡ್ಕೊಡ್ಬೋದು? ಹಾ ಕೊಡ್ತೇನ್ರಿ. ಅವ್ರು ಕೊಡ್ತೇನ್ರಲ್ಲ, ಅವ್ರು ಬಂದು ಆರ್ಡರ್ ಕೊಡ್ಬೇಕ್ರಿ. 15 ದಿವಸ ಗಟ್ಲೆ ನಾವು ಮಾಡ್ಬೇಕ್ರಿ. ಅದ 15 ದಿವಸ ಆದ್ಬಳಕ್ ನಾವು ಕೊಡ್ಬೋದ್ರಿ. ಅವ್ರಿಗೆ ಅವ್ರು ಮೊದಲು ಆರ್ಡರ್ ಕೊಡ್ಬೇಕ್ರಿ. ಮತ್ತೆ ಅವ್ರು ಕೊಡ್ತೇನ್ರಿ. ನಾ ಅವ್ರು ಬಂದು ಹೇಳ್ರಿ ಕೊಡ್ತೇನ್ರಿ. ಇವರು ನಿಡುಗುಂದಿ ಗ್ರಾಮ ಪಂಚಾಯತಿ ಅವರು. ಇವರು ಸದಾಶಿವ ದನಾಳೆ ಅಂತ. ಇವರು ಹುಕ್ಕೇರಿ ತೋಟಪಟ್ಟಿ. ಇವರು ಮೊಬೈಲ್ ನಂಬರ್ ಸರ್ ನೀವು ರೈತ ಬಂದವರಿಗೆ ಹೇಳ್ಬಿಡಿ ಸರ್. ಆಯ್ತು. 9632719392. ಇಲ್ಲಿವರೆಗೆ ಮಾಹಿತಿ ಹೇಳಿದಂತ ಸದಾಶಿವ ದನಾಳೆ ಅವರಿಗೆ ನಮ್ಮ ಮಹಿಳಾ ಕಿಸಾನ್ ಮಹಿಳೆಯರ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಸರ್. ನಮಸ್ಕಾರ.